ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 71. ನಾವೀಗ ಎಹೆಚ್ಕೆಲ 16ನೇ ಅಧ್ಯಾಯ 48ರಿಂದ 63ನೇ ವಚನದಲ್ಲಿರುವ ಪ್ರವಾದನೆಯನ್ನು ಪರೀಕ್ಷಿಸೋಣ. ಅದನ್ನು ಜಾಗರೂಕತೆಯಿಂದ ಓದಿಕೊಳ್ಳಿ. ದೇವರು ಇಲ್ಲಿ ಇಸ್ರೇಲರ ಬಗ್ಗೆ ಮಾತನಾಡುತ್ತಾನೆ ಮತ್ತು ಅವರನ್ನು ನೆರೆಯವರಾದ ಸಮರ್ಯದವರೊಡನೆಯೂ ಮತ್ತು ಸೊದೋಮ್ಯರೊಡನೆಯೂ ಹೋಲಿಸುತ್ತಾನೆ. ಅವರ ಬಗ್ಗೆ ಆತನು, ನಾನು ಅದನ್ನು ನೋಡಿ ಅವರನ್ನು ನಿರ್ಮೂಲ ಮಾಡಿದೆನು, ಹಾಗೆ ಮಾಡುವುದು ಒಳ್ಳೆಯದೆಂದು ನನಗೆ ತೋಚಿತು ಎನ್ನುತ್ತಾನೆ. ಏಸುವಾಗಲಿ ಪ್ರವಾದಿಯಾಗಲಿ ದೇವರ ಸೊದೋಮನ್ನು ನಾಶಪಡಿಸಿರುವನು ಮತ್ತು ಸೊದೋಮಿಗಿಂತ ಇನ್ನೂ ಹೆಚ್ಚು ತಾಪ ಮಾಡಿದವರಿಗೆ ಶಿಕ್ಷೆ ಇಲ್ಲದಿರುವಂತೆ ಅನುಮತಿಸಿರುವ ವಿಷಯದಲ್ಲಿ ಎದ್ದು ಕಾಣುವ ತಾರತಮ್ಯದ ಬಗ್ಗೆ ಯಾವುದೇ ವಿವರಣೆ ನೀಡುವುದಿಲ್ಲ. ಅವೆಲ್ಲವೂ ಆತನ ಮಹಾಯೋಜನೆಗಳು, ತಕ್ಕ ಸಮಯದಲ್ಲಿ ಪ್ರಕಟಗೊಳ್ಳುವಾಗ ಸ್ಪಷ್ಟವಾಗಲಿದೆ. ಪ್ರವಾದಿಯು ಹಾಗೆ ಮಾಡುವುದು ಒಳ್ಳೆಯದೆಂದು ದೇವರಿಗೆ ತೋಚಿತು ಎಂದು ಸರಳವಾಗಿ ಹೇಳುತ್ತಾನೆ. ಮತ್ತು ಯೇಸುವು ಅದು ಅವರಿಗೆ ನ್ಯಾಯ ತಿರುವಿಕೆ ದಿನದಲ್ಲಿ ಇನ್ನೂ ಹೆಚ್ಚು ಅಪರಾಧಗಳನ್ನು ಮಾಡಿದವರಿಗಿಂತ ಹೆಚ್ಚು ಮೇಲಾಗಿರುವುದು ಎಂಬ ಅರ್ಥ ಬರುವ ಮಾತುಗಳನ್ನು ಸೇರಿಸಿದ್ದಾನೆ. ಆದರೆ ಮರಣವು ಎಲ್ಲ ಪರೀಕ್ಷಣೆಗಳನ್ನು ಕೊನೆಗಾಣಿಸುತ್ತದೆ ಮತ್ತು ಆ ನಂತರ ಸತ್ಯದ ಜ್ಞಾನಕ್ಕೆ ಬರಲು ಮತ್ತು ಅದಕ್ಕೆ ವಿಧಿಯರಾಗಿ ಪಾಲಿಸಲು ಯಾರಿಗೂ ಅವಕಾಶ ಇರುವುದಿಲ್ಲ ಎಂಬ ಕಲ್ಪನೆಯಿಂದ ಭಾವಿಸುವವರಿಗೆ ನಾವು ಏಕೈಕ ಹೆಸರಿನ ಏಸುವಿನ ಜ್ಞಾನದ ಮೂಲಕ ದೊರೆಯುವ ರಕ್ಷಣೆಯ ಅವಕಾಶವನ್ನು ದೇವರು ಇವರುಗಳಿಗೆ ನೀಡದೆ ಇವರನ್ನು ನಿರ್ಮೂಲ ಏಕೆ ಮಾಡಿದನು ಎಂದು ಒಳ್ಳೆ ರೀತಿಯಲ್ಲಿ ವಿಚಾರಿಸುತ್ತವೆ. ಅದು ಅವರ ಯುಕ್ತ ಸಮಯವಾಗಿರಲಿಲ್ಲ ಎಂಬುದೇ ಇದಕ್ಕೆ ಉತ್ತರ. ತಕ್ಕ ಸಮಯದಲ್ಲಿ ಅವರು ಮರಣದಿಂದ ಜೀವಿತರಾಗಿ ಎಬ್ಬಿಸಲ್ಪಡುವರು ಮತ್ತು ಸತ್ಯದ ಜ್ಞಾನಕ್ಕೆ ತರಲ್ಪಡುವರು. ಮತ್ತು ಈ ರೀತಿಯಲ್ಲಿ ಅವರ ವಾಗ್ದಾನ ಪಡಿಸಿದ ಸಂತಾನದಿಂದ ಲೋಕದ ಎಲ್ಲ ಕುಟುಂಬಗಳೊಂದಿಗೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವರು. ನಂತರದಲ್ಲಿ ಅವರು ನಿತ್ಯ ಜೀವಕ್ಕಾಗಿ ಪರೀಕ್ಷೆಗೊಳಗಾಗುವರು. ಈ ಆಲೋಚನೆಯೊಂದಿಗೆ ಹಾಗೂ ಬೇರೆ ಯಾವ ಆಲೋಚನೆಗಳಿಲ್ಲದೆ ನಾವು ಅಮಲೇಖ್ಯರು ಮತ್ತಿತರ ದೇಶದೊಡನೆ ಪ್ರೀತಿಯ ದೇವರ ವಿವರಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಆತನು ಅವರಿಗೆ ಅವರನ್ನು ನಾಶಪಡಿಸುವಂತೆ ಅನುಮತಿಸಿದ್ದು ಮಾತ್ರವಲ್ಲ, ಇಸ್ರೇಲರ ಅರಸನಾದ ಸೌಲನಿಗೆ ನೀನು ಹೋಗಿ ಅವರನ್ನು ಅಮಲೇಖ್ಯರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು, ಗಂಡಸರನ್ನು ಹೆಂಗಸರನ್ನು ಮಕ್ಕಳನ್ನು ಶಿಶುಗಳನ್ನು ಎತ್ತು ಕುರಿ ಕತ್ತೆ ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು. 1 ಸಾಮುವೇಲ 13:15 ಅಧ್ಯಾಯ 3ನೇ ವಚನ ಎಂಬುದಾಗಿ ಸಾಮುವೇಲನ ಮೂಲಕ ಅಪ್ಪಣೆ ಕೊಟ್ಟನು. ಇದು ಸ್ಪಷ್ಟವಾಗಿ ಸಂಧಾನರಹಿತವಾದ ಆ ಜಾಗರೂಕ ಜೀವನಾಶವಾಗಿದ್ದು ದೇವರು ಪ್ರೀತಿ ಸ್ವರೂಪನು ಎನ್ನುವ ಆತನ ಗುಣಲಕ್ಷಣಗಳಿಗೆ ಹೊಂದಾಣಿಕೆ ಇಲ್ಲದ ವಿಚಾರವಾಗಿದ್ದು ದೇವರು ಹೊಂದಿರುವ ಪ್ರೀತಿಯ ಗುಣಲಕ್ಷಣಗಳಿಗೆ ಮತ್ತು ನಿಮ್ಮ ಶತ್ರುಗಳನ್ನು ಪ್ರೀತಿಸು ಇತ್ಯಾದಿ ಯೇಸುಕ್ರಿಸ್ತನ ಬೋಧನೆಗಳಿಗೆ ಹೊಂದಾಣಿಕೆ ಆಗುವುದಿಲ್ಲ ಎಂದು ತೋರುತ್ತದೆ. ಮತ್ತು ದೇವರ ವ್ಯವಸ್ಥಿತ ಯೋಜನೆಯನ್ನು ನೆರವೇರಿ ಸಿದ್ಧಿಸುವ ತಕ್ಕ ಸಮಯದ ಬಗ್ಗೆ ಹಾಗೂ ಮಾನವ ಕುಲದ ಪ್ರತಿಯೊಬ್ಬನಿಗೂ ಅದರಲ್ಲಿ ಸ್ಥಾನ ಉಂಟು ಎಂಬುದನ್ನು ಅರಿತುಕೊಳ್ಳುವವರಿಗೆ ಅರ್ಥವಾಗುವುದಿಲ್ಲ. ಈ ಅಮಲೇಖ್ಯರು, ಸೊದೋಮ್ಯರು, ಮತ್ತಿತರು ಮತ್ತು ಕೇಡನ್ನು ಮಾಡುವವರನ್ನು ದೇವರ ನ್ಯಾಯೋಚಿತ ಕ್ರೋಧಕ್ಕೆ ಉದಾಹರಣೆಯಾಗಿ ಮುಂದಿಟ್ಟಿದೆ. ಮತ್ತು ಆತನು ಅಂತಿಮವಾಗಿ ಮತ್ತು ಸಂಪೂರ್ಣವಾಗಿ ಕೆಡುಕರನ್ನು ನಾಶಪಡಿಸುವ ಆತನ ನಿರ್ಣಯವನ್ನು ತೋರಿಸುತ್ತದೆ. ಮತ್ತು ನ್ಯಾಯ ತೀರ್ಪಿನ ಮತ್ತು ಶೋಧನೆಯ ದಿನಗಳು ಬರುವಾಗ ಇತರರಿಗೆ ಮಾತ್ರವಲ್ಲ ತಮಗೂ ಪ್ರಯೋಜನವಾಗುವ ಉದಾಹರಣೆಗಳಾಗಿವೆ. ಆ ಜನರು ಯಾವುದಾದರೂ ಮಹಾಪಿಡುಗಿನಿಂದ ಅಥವಾ ಕಾಯಿಲೆಯಿಂದ ಸಾಯುವರಂತೆ ಮರಣವನ್ನಪ್ಪುತ್ತಾರೆ. ಅದು ದೇವರಿಗೆ ಅಲ್ಪ ವಿಷಯವಾಗಿದೆ, ಯಾಕೆಂದರೆ ಅವರು ಕೇವಲ ಕೆಡುಕನ್ನು ತಿಳಿದುಕೊಳ್ಳಲು ಕಲಿತುಕೊಳ್ಳುವವರಾಗಿದ್ದರು. ಶೋಧನೆಗೊಳಗಾದಾಗ ಸೂಕ್ತ ಸಮಯದಲ್ಲಿ ಅವರು ನೀತಿವಂತಿಕೆಯನ್ನು ಕಲಿತುಕೊಳ್ಳಬಹುದು ಮತ್ತು ವ್ಯತ್ಯಾಸವನ್ನು ಕಂಡುಕೊಂಡು ಒಳ್ಳೆಯದನ್ನು ಆರಿಸಿಕೊಂಡು ಜೀವನವನ್ನು ಪಡ್ಕೊಳ್ಳಬಹುದು ಎಂಬುದು ಅವರಿಗೆ ಸ್ವಲ್ಪ ಪ್ರಾಮುಖ್ಯವಾಗಿತ್ತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.